யாவும் எதை ஹஸ்தம் அந்த இதெல்லாம் மோதா விவாக விவாக பிராரம்பத்தில் மோதாம் பிரமோதான் அர்த்தம் அந்த ಎಷ್ಟು ವರ್ಷ ಮದುವೆ ಆಗಿ ಈಗ ಫೋಟೋ ಗೀಟೋ ಎಲ್ಲ ಎಂತದ ವಿಡಿಯೋ ಗಿಡ ಎಲ್ಲ ಮಾಡಿಸ್ ಮಾಡ್ತಾರೆ ಅವ್ರು ಹೌದಾ ಅದು ಮತ್ತೆ ಮತ್ತೆ ನೋಡಿ ನೋಡಿ ಎಷ್ಟು ಚೆನ್ನಾಗಿರೋದು ಯಾರು ಬೀಳಿದ್ರು ಅಲ್ಲೆಲ್ಲ ಬಿದ್ದಾರ ಇರೋದ್ರೊಳಗೆ ಒಂಥರ ನೋಡು ಮತ್ತೆ 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 ಆ ನೋಡಿ ಹೇಳಿ ಕೇಳಿ ಸುಖಿಸ್ತಕ್ಕಂಥದ್ದಿದೆಯಲ್ಲ ಅದಕ್ಕೆ ಪ್ರಮೋದ ಅಲ್ಲಿ ನೀವೇ ಅಂತ ಮಾಡಿಲ್ಲ ಪಾಪ ಬೇರೆ ಹೇಳ್ತೀವಿ ನೀವೇ ಆಗಿಲ್ಲ ಪಕ್ಕ ವೈರಾಗ್ಯವಂತ ನೀವೆಲ್ಲ ಹಾಗೆ ನಾವು ಏನ್ ಮಾಡಿದ್ವಿ ಅಂತಂದ್ರೆ ಈ ಪ್ರಿಯ ಮೋದ ಪ್ರಮೋದಗಳು ಇದರಲ್ಲಿ ಒಂದು ವಾಕ್ಚಾರ್ಥದ ಪ್ರಿಯ ಮೋದ ಪ್ರಮೋದಗಿಂತಲೂ ಇನ್ನು ಲಕ್ಷ್ಯಾರ್ಥವಾಗಿರ್ತಕ್ಕಂಥ ಪ್ರಿಯ ಮೋದ ಪ್ರಮೋದ ಅಂತಕ್ಕಂಥದ್ದಿದೆ. ಈಗ ನಾ ಇನ್ನೂ ಹೇಳ್ತಕ್ಕಂಥದ್ದು ವಾಚ್ಯಾರ್ಥವಾಗಿರ್ತಕ್ಕಂಥ ಪ್ರಿಯ ಮೋದ ಪ್ರಮೋದ. ಈಗ ನಾವೆಲ್ಲ ಈ ರೀತಿಯಾಗಿರ್ತಕ್ಕಂಥ ಪ್ರಿಯ ಮೋದ ಪ್ರಮೋದ ಮುಳುಗುಬಿಟ್ಟಿದೆ. ನಾವೀಗ ನಮ್ಗಿದೆ ದೊಡ್ಡಪ್ಪ, ಒಂದ್ ಮನೆ ಕಟ್ಟು ಅದೇ ದೊಡ್ಡದು ಅಚೀವ್ಮೆಂಟ್. ಅದರಂತೆ ನಿಮ್ಗೆಲ್ಲ ಒಂದ್ ಹೇಳಿ ನೀವು ಏಕಸಂದ್ರೆ ತಿಳ್ಕೊಂಡ್ಬಿಡ್ತೀನಿ ಪ್ರಪಂಚದ್ದೆಲ್ಲ ಹೇಳ. ಇನ್ ಲಕ್ಷಾರ್ಥವಾದ ಪ್ರಿಯಮೋದ ಪ್ರಮೋದ ಅಂದ್ರೆ ಏನಂದ್ರೆ ಮೊದಲು ಸುಭೇಚ್ಛೆ ಉಂಟಾಗುತ್ತಂತೆ. ಇದಕ್ಕೆ ಪ್ರಿಯ ಅಂತ ಹೇಳಿದ್ದಾರೆ ಶುಭೇಚ್ಛೆ. ಜ್ಞಾನಸಿಂಧು ಒಳಗೆ ಈ ಸಪ್ತ ಭೂಮಿಕೆಗಳನ್ನ ಆರಿಚ್ಚಾ ಹೇಳಿರ್ತಕ್ಕಂಥ ವಿಷಯ ಅಂತ ಶುಭೇಚ್ಛೆ ಹುಟ್ಟಬಹುದು. ನಮ್ಗೆ ಏನ್ ಶುಭೇಚ್ಛೆ ಅಂದ್ರೆ ಅರ್ಥೇನ್ರಿ? ನಾನ್ಯಾರು ಮತ್ತ ಆ ಪ್ರಶ್ನೆ ಹುಟ್ಟಬಹುದು. ಶಂಕರಾಚಾರ್ಯ ಅದನ್ನ ಹೇಳ್ತಾರೆ, ಕತ್ವೋ ಕುತ ಆಯಾತ ಕಾಮೆ ಜನನಿ ಕೋಮೆ ತಾತ ಅಂತಕ್ಕಂಥ ಪತ್ರ ಹೇಳ್ತಾರೆ. ನಾನ್ಯಾರು, ಈಶ್ವರ ಹುಟ್ಟುವ ಕೂಡ ನಾನು ಎಲ್ಲಿದ್ದೆ, ಹೇಗೆ ಪ್ರಕಟ ಆದೇಶದೆ ಎಂದರು. ಈ ಶರೀರ ಬಿದ್ದ ಮೇಲೆ ನನ್ನ ಪರಿಸ್ಥಿತಿ ಸ್ವಲ್ಪ ಸೀರಿಯಸ್ ಆಗಿ ವಿಚಾರ ಮಾಡ್ರಿ. ಈ ನಾವೆಲ್ಲ ಕುತ್ಕೊಂಡೇವಲ್ಲ, ತ್ರಿಕರಣ ಪೂರ್ವಕವಾಗಿ ಈ ಶರೀರ ಡಿಪೆಂಡ್ ಆಗಿಲ್ವಾ? ಅದು ಇಲ್ಲ ಅಂತ ಮಹಾತ್ಮ ನೋಡ್ಬೋದಾಯ್ತು. ತ್ರಿಕರ್ಣ ಪೂರ್ವಕವಾಗಿ ಈ ಶರೀರದ ಮೇಲೆ ನಾವು ಡಿಪೆಂಡ್ ಆಗಿದ್ದೇವೆ ಅಷ್ಟೇ ಅಲ್ಲ, ನಿತ್ಯ ವ್ಯವಹಾರದಲ್ಲಿ ನಮಗೆ ಒಂದು ಇನ್ಕಮ್ ಬರ್ತದೆ, ಆ ಇನ್ಕಮ್ ಡಿಪೆಂಡ್ ಆಗಿರ್ತೇವೆ. ಯಾವುದೋ ಸ್ನೇಹಿತ ಅವ ಮೇಲೆ ಡಿಪೆಂಡ್ ಆಗಿರ್ತೇವೆ. ಇನ್ನು ಕುಟುಂಬದ ಮೇಲೆ